ಬನ್ನಿ ಫ್ರೆಂಡ್ಸ್ ಚಿಕ್ಕಮಂಗ್ಳೂರು ಶೈಲಿಯಲ್ಲಿ ಹೇಗೆ ಪಾನಿಪುರಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಬಟಾಣಿನ ನೆನೆಸಿಟ್ಟಿದ್ದೆ ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಅದಕ್ಕೆ ಇಲ್ಲಿ ನಾನು ಎರಡು ದೊಡ್ಡ ಆಲೂಗೆಡ್ಡೆನ ಕುಯ್ದು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಗೆ ಇಲ್ಲಿ ನಾನು ಒಂದೇ ಒಂದು ಚಕ್ಕೆ ಲವಂಗದ್ದು ಎಲೆನ ಹಾಕ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಮೂರರಿಂದ ನಾಲ್ಕು ಉಜಲನ್ನ ಮಾಡಿಸ್ಕೊಳ್ಳೋಣ ಹಾಗೆ ಇಲ್ಲಿ ಮಸಾಲೆ ಅಂದರೆ ಪಾನಿಪುರಿ ಗ್ರೇವಿ ಮತ್ತು ಪಾನಿ ಮಾಡೋದಕ್ಕೆ ಏನು ಬೇಕು ಅಂತ ಹೇಳಿ ನೋಡ್ಕೊಳ್ಳೋಣ ಸ್ವಲ್ಪ ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಆಗೋಷ್ಟು ಪುದೀನ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಜೊತೆಗೊಂದು ಟೊಮೊಟೊ ಒಂದು ಅರ್ಧ ನಿಂಬೆಹಣ್ಣು ಒಂದು ಸಣ್ಣದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಈ ನೈಲಾನ್ ಮಿಕ್ಸ್ಚರ್ ಏನಂತಾರೋ ಅದನ್ನು ತೊಗೊಂಡಿದ್ದೀನಿ ಸಣ್ಣ ಮಿಕ್ಸ್ಚರು ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಒಂದೆರಡು ಪೀಸ್ ಚೆಕ್ಕೆ ಒಂದೆರಡು ಲವಂಗ ಜೊತೆಗೆ ಒಂದು ಸ್ಪೂನಷ್ಟು ಚಾಟ್ ಮಸಾಲಾನ ತೊಗೊಂಡಿದ್ದೀನಿ ಹಾಗೆ ಒಂದು ನಿಂಬೆಹಣ್ಣು ಗಾತ್ರದ ಹುಣ್ಸೆ ಹಣ್ಣನ್ನ ನೀರಲ್ಲಿ ನೆನೆಸಿಟ್ಟಿದ್ದೆ ಇಷ್ಟು ಇಂಗ್ರೀಡಿಯೆಂಟ್ಸು ಪಾನಿ ಮಾಡೋದಕ್ಕೆ ಮತ್ತು ಪಾನಿಪುರಿ ಗ್ರೇವಿನ ಮಾಡೋದಕ್ಕೆ ಹಾಗೆ ಇಲ್ಲಿ ನಾನು ರೆಡಿಮೇಡ್ ಪೂರಿನ ತೊಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲೇ ಪೂರಿನ ಮಾಡಿಕೊಂಡು ಪಾನಿಪುರಿನ ಮಾಡ್ಕೊಬೋದು ಈಗ ಪಾನಿ ಮಾಡ್ಕೊಳ್ಳೋದಕ್ಕೆ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಅಷ್ಟೇ ಪ್ರಮಾಣದ ಪುದೀನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಪಾನಿ ಕ್ವಾಂಟಿಟಿನೂ ಅಷ್ಟೇ ಜಾಸ್ತಿ ಬೇಕು ಅಂತಂದರೆ ಇಲ್ಲಿ ನೀವು ಜಾಸ್ತಿನ ತೊಗೊಬೋದು ಹಾಗೆ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನಿಮ್ಮ ಹಸಿರು ಮೆಣಸಿನ್ಕಾಯಿ ಎಷ್ಟು ಖಾರ ಇರುತ್ತೋ ನೋಡಿ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಹಾಕೊಂಡ್ಬಿಟ್ಟು ಈಗ ಪಾನಿಗೆ ಪೇಸ್ಟ್ ಮಾಡ್ಕೊಂಬರೋಣ ಹಾಗೆ ಈಗ ಗ್ರೇವಿಗೆ ನಾವು ಮಸಾಲಾನ ಫಸ್ಟು ಹುರ್ಕೊಬೇಕು ಅದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಏನು ತೊಗೊಂಡಿದ್ದೀನೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಎಣ್ಣೆಯಲ್ಲಿ ಹಸಿರು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಉರಿ ಖಾರ ಬರೋದಿಲ್ಲ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಜೊತೆಗೆ ಇಲ್ಲಿ ನಾನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಆಯಿಲಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಲಾಸ್ಟಿಗೆ ನಾನು ಒಂದು ಸಣ್ಣ ಟೊಮೊಟೊನ ಹಾಕ್ತಾ ಇದ್ದೀನಿ ನೀವು ಚಿಕ್ಕ ಟೊಮೊಟೊ ಸಾಕು ಇದಕ್ಕೆ ಜಾಸ್ತಿ ಏನು ಬೇಡ ಹಾಕ್ಕೊಂಬಿಟ್ಟು ಅದನ್ನು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ಫ್ಲೇಮ್ ಆಫ್ ಮಾಡಿಬಿಟ್ಟು ಚಕ್ಕೆ ಲವಂಗನ ಹಾಕ್ಕೊಬೇಕು ಯಾವಾಗಲೂ ಚಿಕ್ಕೆ ಲವಂಗನ ಹುರ್ಕೊಳ್ಳೋಕೆ ಹೋಗಬಾರ್ದು ಯಾವಾಗಲೂ ಆಫ್ ಮಾಡಿಬಿಟ್ಟೆ ರುಬ್ಬಕ್ಕೆ ಹಾಕೋಬೇಕು ಅವಾಗ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈಗ ಮಸಾಲ ತಣ್ಣಗಾದ್ಮೇಲೆ ಪೇಸ್ಟ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಪಾನಿಗೆ ರೆಡಿ ಆಗಿದೆ ಪೇಸ್ಟು ಈಗ ಒಂದು ಪಾತ್ರೆನ ಇಟ್ಕೊಂಡು ಆ ಪಾತ್ರೆಗೆ ನಾನು ಮಾಡಿಟ್ಕೊಂಡಿರೋಂತಹ ಪೇಸ್ಟ್ನ ತೋರಿಸ್ಕೊತಾ ಇದ್ದೀನಿ ಇಲ್ಲಿ ನಾವು ಈ ಮೆಣಸು ಎಲ್ಲ ಹಾಕೋದ್ರಿಂದ ಅದು ಬಾಯಿಗೆ ತರತರಿ ಸಿಕ್ಕಿದ್ರೆ ಸ್ವಲ್ಪ ಜಾಸ್ತಿ ಖಾರ ಅಂತ ಅನ್ಸುತ್ತೆ ಅದೇ ನಾವು ಈ ಪೇಸ್ಟ್ನ ಸೋಸಿ ಹಾಕೋದ್ರಿಂದ ಪಾನಿನ ಕುಡಿಯೋಕ್ಕೂ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಇಲ್ಲಿ ನಾನು ಹುಣ್ಸೆಂಡ್ ನೆನೆಸಿಟ್ಟಿದ್ನಲ್ವ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದ್ರ ರಸ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಇದಕ್ಕೆ ಚಾಟ್ ಮಸಾಲಾನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಬೇರೆ ಆಮ್ಚೂರ್ ಪೌಡರ್ ಏನು ಬೇಡ ಯಾಕಂತ ಅಂದ್ರೆ ಚಾಟ್ ಮಸಾಲಾದಲ್ಲೇ ಎಲ್ಲ ಇರೋದ್ರಿಂದ ಚಾಟ್ ಮಸಾಲ ಹಾಕಿದ್ರೆ ಫ್ಲೇವರೇ ಸಾಕು ಹಾಗೆ ನಿಮಗೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಳ್ಳಿ ಇಲ್ಲಿ ಎಷ್ಟು ತೆಳು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಬಹುದು ಜೊತೆಗೆ ಇಲ್ಲಿ ನಾನು ನಾರ್ಮಲ್ ನ ಹಾಕ್ತಾ ಇದ್ದೀನಿ ನೀವು ನಿಮ್ಮ ಹತ್ರ ಇದ್ರೆ ಬ್ಲ್ಯಾಕ್ ಸಾಲ್ಟ್ನೂ ಹಾಕೊಬಹುದು ಈಗ ಪಾನಿ ರೆಡಿ ಆಗಿದೆ ಹಾಗೆ ನಾನು ಇಲ್ಲಿ ಎಲ್ಲ ಪೂರಿಗಳನ್ನು ಕರೆದಿಟ್ಕೊಂಡಿದ್ದೀನಿ ಈಗ ನಾವು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರೋವಂತಹ ಆಲೂಗೆಡ್ಡೆ ಮತ್ತು ಬಟಾಣಿನೂ ತಣ್ಣಗಾಗಿದೆ ಈಗ ಒಂದು ಬೌಲ್ಗೆ ಈ ಆಲೂಗೆಡ್ಡೆನೆಲ್ಲ ತಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಹಾಗೆ ನಾವು ತಣ್ಣಗಾಗಿಟ್ಟಿರುವಂತಹ ಮಸಾಲ ಏನಿದೆ ಅದನ್ನು ಈಗ ಪೇಸ್ಟ್ ಮಾಡ್ಕೊಂಬನ್ನಿ ಜೊತೆಗೆ ಈಗ ಒಂದು ಅದೇ ಪ್ಯಾನ್ಗೆ ನಾನಿಲ್ಲಿ ಮತ್ತೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಆ ಎಣ್ಣೆಗೆ ನಾನು ಗರಂ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾವು ಪುದೀನ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ಗ್ರೇ ಫ್ರೈ ಮಾಡಿಟ್ಟಿದ್ವಲ್ಲ ಆ ಫ್ರೈನ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಅದಕ್ಕೆ ಆ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಪೇಸ್ಟನ್ನ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಆದಮೇಲೆ ಈಗ ಇದಕ್ಕೆ ಬಟಾಣಿ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಬಟಾಣಿ ಹಾಕ್ಕೊಂಬಿಟ್ಟು ಅದಕ್ಕೆ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆನೂ ಹಾಕ್ಕೊಳ್ತಾ ಇದ್ದೀನಿ ಈಗ ನಾವಿಲ್ಲಿ ಗ್ರೇವಿಗೆ ಆಲೂಗೆಡ್ಡೆ ಹಾಕೋದ್ರಿಂದ ಗ್ರೇವಿ ಏನಿದೆ ಅದು ತಿಕ್ಕಾಗಿ ಬರುತ್ತೆ ಹಾಗಾಗಿ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿನ ನೀವು ಒಂದು ಟೂ ಡೇಸ್ ಫ್ರಿಜ್ಜಲ್ಲೂ ಇಟ್ಕೊಬೋದು ಏನೂ ಹಾಳಾಗೋದಿಲ್ಲ ಈಗ ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ಸಾಕು ನಾವು ಪಾನಿ ಇರೋದರಿಂದ ಇದು ಜಾಸ್ತಿ ಏನು ಹುಳಿ ಆಗೋದು ಬೇಡ ನೀವು ನೋಡ್ತಾ ಇರ್ಬೋದು ಇದು ಗ್ರೇವಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಹೇಳಿ ಇಷ್ಟು ತಿಕ್ಕಿದ್ರೆ ಸಾಕು ಇದು ತಣ್ಣಗಾದರೆ ಇನ್ನೂ ತಿಕ್ಕಾಗುತ್ತೆ ಈಗ ನಾನು ಫಸ್ಟಿಗೆ ಮಸಾಲಾ ಪುರಿ ಮಾಡೋದಕ್ಕೆ ಪ್ಲೇಟ್ಗೆ ಒಂದು ಐದರಿಂದ ಆರು ಪೂರಿನ ಕ್ರಶ್ ಮಾಡಿ ಹಾಕೊಳ್ತಾ ಇದ್ದೀವಿ ಹಾಗೆ ಇದಕ್ಕೆ ನಾವು ಬಟಾಣಿ ಮತ್ತು ಆಲೂದು ಮಸಾಲ ಮಾಡಿಟ್ಕೊಂಡಿದ್ವಲ್ವ ಅದನ್ನ ಹಾಕೊಳ್ಳೋಣ ಪಾನಿಪುರಿಲಿ ಈ ಮಸಾಲ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಇದ್ರ ಮೇಲೆ ಈ ಕಟ್ ಇಟ್ಕೊಂಡಿರುವಂತಹ ಈರುಳ್ಳಿ ಕ್ಯಾರೆಟ್ ಮತ್ತೆ ನಿಮಗೆ ಕೊತ್ತಂಬರಿ ಸೊಪ್ಪು ಬೇಕು ಅಂತ ಅಂದ್ರೆ ಕೊತ್ತಂಬರಿ ಸೊಪ್ಪನ ಆ್ಯಡ್ ಮಾಡ್ಕೊಬಹುದು ಹಾಗೆ ಇಲ್ಲಿ ನೈಲನ್ ಸೇವ್ ನ ಹಾಕೊಂತ ಇದೀನಿ ಮಿಕ್ಸ್ಚರ್ ತುಂಬಾನೇ ಟೇಸ್ಟ್ ಕೊಡುತ್ತೆ ಜೊತೆಗೆ ಮೊಸರೇನಿದೆ ಅದು ಆಪ್ಷನ್ ನಿಮಗೆ ಬೇಕಾದ್ರೆ ಹಾಕೊಬಹುದು ಹಾಗೆ ನೀವು ಸ್ವೀಟ್ ನ ಇಷ್ಟ ಪಡ್ತೀರಾ ಅನ್ನೋ ಹಾಗಿದ್ರೆ ಇಲ್ಲಿ ನೀವು ಸ್ವೀಟ್ ಚಟ್ನಿನ ಹಾಕೊಬಹುದು ನಾನು ಇಲ್ಲಿ ಹಾಕ್ತಾ ಇಲ್ಲ ಈಗ ಮಸಾಲೆ ಪುರಿ ರೆಡಿ ಆಗಿದೆ ಪಾನಿಪುರಿಗೆ ನಾವು ಎಲ್ಲಾ ಪುರಿನು ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಎಲ್ಲಾ ಪೂರಿಗೂ ಮಸಾಲೆ ಹಾಕ್ಕೊಳ್ಳೋಣ ನೀವು ಸ್ವಲ್ಪ ಆಲೂನ ಜಾಸ್ತಿ ತಿಂತೀರ ಆಲೂ ಜಾಸ್ತಿ ಇಷ್ಟ ಅನ್ನೋ ಹಾಗಿದ್ರೆ ಇದಕ್ಕೆ ಸಪ್ರೇಟಾಗಿ ಆಲೂ ಮತ್ತು ಈರುಳ್ಳಿನ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಇಲ್ಲಿ ನಾವು ಈಗ ಮಸಾಲ ಹಾಕಿದ್ಮೇಲೆ ಹಾಲು ಮತ್ತು ಇದನ್ನ ಜೊತೆ ಇದ್ರ ಜೊತೆಗೆ ಫಿಲ್ ಮಾಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಅದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲ ಮಸಾಲೆನೂ ಹಾಕಾದ ಮೇಲೆ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಎಲ್ಲ ಪೂರಿಗೂ ಹಾಕ್ಕೊಳ್ತಾ ಬರೋಣ ಈ ರೀತಿಯಾಗಿ ನಮ್ಮ ಮಲ್ನಾಡು ಕಡೆ ಚಿಕ್ಕಮಂಗ್ಳೂರು ಸೈಡಲ್ಲಂತೂ ತುಂಬಾ ಮಾಡ್ತಾರೆ ಈ ರೀತಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಎಲ್ಲದಕ್ಕೂ ನೈಲಲ್ ಸೇವ್ನ ಹಾಕ್ಬಿಟ್ಟು ಪಾನಿ ಇಟ್ಬಿಟ್ರೆ ಮುಗೀತು ಪಾನಿಪುರಿ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು